ನೆನ್ನೆಯಷ್ಟೇ ಸ್ಪಂದನರವರು ನಮ್ಮನ್ನೆಲ್ಲ ಬಿಟ್ಟು ಪಂಚಭೂತಗಳಲ್ಲಿ ವಿಲೀನರಾದರು. ಅವರ ಸಾವಿಂದ ಇಡೀ ಕರ್ನಾಟಕವೇ ಕಂಬನಿ ಮಿಡಿದಿದೆ. ಇನ್ನು ವಿಜಯ ರಾಘವೇಂದ್ರ ಅವರಿಗೆ ಯಶಸ್ವಿಯಾಗಲು ಪ್ರತಿ ಹೆಜ್ಜೆಯಲ್ಲೂ ಅವರ ಪತ್ನಿಯ ಸಪೋರ್ಟ್ ಇತ್ತು. ಈಗ ಅವರನ್ನೇ ಕಳೆದುಕೊಂಡು ವಿಜಯ ರಾಘವೇಂದ್ರರವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಿಜಕ್ಕೂ ನಿಮ್ಮ ಕಣ್ಣಲ್ಲೂ ಸಹ ನೀರು ಬರುತ್ತೆ. ನಿನ್ನೆಯಷ್ಟೇ ಅಂತ್ಯಕ್ರಿಯೆ ಮುಗಿಸಿ ಮನೆಗೆ ಬಂದ ವಿಜಯ ರಾಘವೇಂದ್ರರವರು ಕುಸಿದು ಬಿದ್ದಿದ್ದಾರೆ. ಅಸಲಿಗೆ ವಿಜಯ ರಾಘವೇಂದ್ರ ಅವರಿಗೆ ಏನಾಗಿದೆ? ಅವರ ತಮ್ಮ ಶ್ರೀ ಮುರುಳಿಯವರು ಇದರ ಬಗ್ಗೆ ಹೇಳಿದ್ದಾದರೂ ಏನು? ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಇನ್ನು ನಮ್ಮನ್ನು ಬಿಟ್ಟು ಹೋದ ಸ್ಪಂದನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಕೋರೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಸ್ಪಂದನರವರು ನಮ್ಮನ್ನು ಬಿಟ್ಟು ಅಗಲಿ ಇಂದಿಗೆ 4 ದಿನ ಕಳೆದಿದೆ. ಆದರೆ ವಿದೇಶದಲ್ಲಿ ಸಾವನ್ನಪ್ಪಿದ ಕಾರಣ ಮತ್ತು ಅವರನ್ನು ಭಾರತಕ್ಕೆ ತರಲು ಆದ ವಿಳಂಬದಿಂದ ನಿನ್ನೆಯಷ್ಟೇ ಅವರ ಅಂತ್ಯಕ್ರಿಯೆ ಮುಗಿದಿದೆ. ಇನ್ನು ಅವರು ಪಂಚಭೂತಗಳಲ್ಲಿ ವಿಲೀನವಾಗುವ ಕ್ಷಣಗಳನ್ನು ಇಡೀ ಕರ್ನಾಟಕವೇ ನೋಡಿ ದುಃಖಿಸಿದೆ. ಇನ್ನು ಹೆಂಡತಿಯನ್ನು ಕಳೆದುಕೊಂಡ ವಿಜಯ ರಾಘವೇಂದ್ರ ಮತ್ತು ತಾಯಿಯನ್ನು ಕಳೆದುಕೊಂಡ ಶೌರ್ಯನ ಪರಿಸ್ಥಿತಿ ಯಾರೊಬ್ಬರಿಗೂ ಬರಬಾರದು. ಇನ್ನು ಅಂತ್ಯಕ್ರಿಯೆಗಳೆಲ್ಲ ಮುಗಿಸಿ ಮನೆಗೆ ಬಂದ ವಿಜಯ ರಾಘವೇಂದ್ರಗೆ ದೊಡ್ಡ ಆಘಾತವೇ ಆಗಿದೆ. ಯಾಕೆಂದರೆ ಸದಾಕಾಲ ನಗು ನಗುತ್ತಾ ಮನೆ ಪೂರ್ತಿ ಓಡಾಡುತ್ತಿದ್ದ ಪತ್ನಿ ಇಲ್ಲದೆ ಮನೆ ಬರಿದಾಗಿ ಬಿಕೋ ಎನ್ನುತ್ತಿದೆ. ಇನ್ನು ವಿಜಯ ರಾಘವೇಂದ್ರರವರು ಕಳೆದ 3 ದಿನಗಳಿಂದ ನಿದ್ದೇನೂ ಮಾಡದೆ ಊಟಾನೂ ಮಾಡದೆ ಸ್ಪಂದನರವರೊಂದಿಗೆ ಇದ್ದು ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿದರು. ಇದು ವಿಜಯ ರಾಘವೇಂದ್ರ ಅವರಿಗೆ ಮಾನಸಿಕ ಒತ್ತಡಕ್ಕೆ ಕಾರಣವಾಗಿದ್ದು ನಿನ್ನೆ ರಾತ್ರಿ ಕೂಡ ವಿಜಯ ರಾಘವೇಂದ್ರ ನಿದ್ರೆ ಮಾಡಿಲ್ಲವೆಂದು ತಿಳಿದು ಬಂದಿದೆ. ಇನ್ನು ವಿಜಯ ರಾಘವೇಂದ್ರ ಮತ್ತು ಶ್ರೀಮುರುಳಿಯವರು ಬೇರೆ ಬೇರೆ ಮನೆಯಲ್ಲಿ ವಾಸವಿದ್ದಾರೆ. ಅಣ್ಣನ ಈ ಪರಿಸ್ಥಿತಿ ನೋಡಲು ಆಗದೆ ಶ್ರೀ ಮುರುಳಿಯವರು ವಿಜಯ ರಾಘವೇಂದ್ರರವರ ಮನೆಗೆ ಓಡೋಡಿ ಬಂದಿದ್ದಾರೆ. ಜೊತೆಗೆ ವಿಜಯ ರಾಘವೇಂದ್ರ ಮತ್ತು ಅವರ ಮಗ ಶೌರ್ಯನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ತಿಳಿದಿದೆ. ಆದರೆ ವಿಜಯ ರಾಘವೇಂದ್ರ ಎಲ್ಲಿಗೂ ಹೋಗಲು ಒಪ್ಪುತ್ತಿಲ್ಲ ಮತ್ತು ಸ್ಪಂದನರನ್ನು ನೆನೆದು ಇನ್ನು ಅಳುತ್ತಿದ್ದಾರೆಂದು ತಿಳಿದು ಬಂದಿದೆ. ಇನ್ನು ಅಣ್ಣನನ್ನು ಒಬ್ಬಂಟಿಯಾಗಿ ಬಿಡುವುದಿಲ್ಲವೆಂದು ಶ್ರೀ ಮುರುಳಿ ಅವರು ತಿಳಿಸಿದ್ದಾರೆ. ವಿಜಯ ರಾಘವೇಂದ್ರರವರು ಎಲ್ಲಾ ನೋವಿನಿಂದ ಚೇತರಿಸಿಕೊಂಡು ಮತ್ತೆ ಖುಷಿ ಖುಷಿಯಾಗಿ ಕಿರುತೆರೆ ಮೇಲೆ ಕಾಣಿಸಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ನಿಮಗೂ ಕೂಡ ರಾಘುರವರ ಜೀವನ ಅರಳಲಿ ಅಂತ ಬಯಸೋ ಹಾಗಿದ್ರೆ ಗೆಟ್ ವೆಲ್ ಸೂನ್ ರಾಘು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.